ಈ ಬಸ್ ಸ್ಟ್ಯಾಂಡಲ್ಲಿ ಜಾಗ ಖಾಲಿ ಇದೆ ಅಂತ ಹೇಳಿ ಹೋಗ್ಬಿಟ್ಟು ಯಾರಿಗಾರು ಇದನ್ನು ಹೇಳ್ತಾರಲ್ಲ, ಏನು ಹೇಳ್ತಾರದು? ಗಿಣೀಶ ಒಂದು ಗಿಣಿನೂ ಯಾರಾದ್ರು ತಂದು ಕೊಡಿ, ಅವ್ರಿಗೆ ಕೂತ್ಕೊಂಡು ಅಲ್ಲೇ ಹೇಳ್ತಾ ಕೂತ್ಕೊಳ್ಳಿ. ಚಾರ್ಜ್ ಎಲೆಕ್ಷನ್ ಕರಪ್ಷನ್ ಚಾರ್ಜಸ್ ಆರ್ ನಾಟ್ ಕನ್ಫರ್ಮೇಷನ್ಸ್. ಸೊ ಎಲೆಕ್ಷನ್ ಎಲೆಕ್ಷನ್ ಈ ಎಲೆಕ್ಷನ್ ಮಾಡಿ ಮಾಡಿ ತಲೆಯಲ್ಲಿ ಅದೇ ಬರ್ತದೆ. ಈ ಕರಪ್ಷನ್ ಚಾರ್ಜಸ್ಸು ಇವೆಲ್ಲ ಏನಂದರೆ ಅದಕ್ಕೊಂದು ಬೇಸಿಕ್ ಒಂದು ಇದಿರಬೇಕು. ಚಾರ್ಜಸ್ಸಿಗೆ ಏನೋ ಅನುಗುಣವಾಗಿ ಏನಾದರೂ ಇನ್ವೆಸ್ಟಿಗೇಷನಲ್ಲಿ ಬಂತು ಅಂದರೆ ಆ್ಯಕ್ಷನ್ ತಗೊಳ್ಳಿ. ಚಾರ್ಜಸ್ ಮೇಲೆ ನೀವು ಸರ್ಕಾರಕ್ಕೆ ಹೊಣೆ ಅಂತ ಹೇಳಿ ಹೇಳೋದಕ್ಕಾಗೋದಿಲ್ಲ. ಅಲ್ಲ, ಈಗಲೂ ಕೂಡ ನಾನು ಹೇಳ್ತಾ ಇದ್ದೀನಲ್ಲ, ಡಾಕ್ಯುಮೆಂಟ್ ಬಂದ ತಕ್ಷಣ ಯಾರ ಮೇಲೆ ಆದರೂ, ಅದು ಮಾನ್ಯ ಸಿದ್ದರಾಮಯ್ಯವರು ಹೇಳಿದ್ದಾರೆ, ಯಾರೇ ಕರಪ್ಷನ್ ಆಗಲಿ, ಮಿನಿಸ್ಟರ್ ಆಗಲಿ, ಎಮ್ ಎಲ್ ಎ ಆಗಲಿ, ಅಧಿಕಾರಿ ವರ್ಗದವರಾಗಲಿ, ನಮ್ಮ ಆಡಳಿತದಲ್ಲಿ ಚಾರ್ಜಸ್ ಏನಾರಾಯಿತು, ಅದಕ್ಕೊಂದು ಏನಾದ್ರು ಒಂದು ವಿಟ್ನೆಸ್ಸಸ್ಸು ನಿಮಗೇನಂತೀರ ಅದಕ್ಕೆಲ್ಲ ಇತ್ತು ಅಂದರೆ 100% ಇನ್ವೆಸ್ಟಿಗೇಷನ್ ಹಾಕ್ತೀವಿ, ಹಿಂದೆ ಮುಂದೆ ನೋಡೋದಿಲ್ಲ ಅಂತೇಳಿ. ಅದನ್ನು ಏನಾಗ್ತದೆ, ಈ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಪ್ರಜೆಗಳು ನನ್ನ ಸ್ನೇಹಿತರೆ, ಅವರು ನನ್ನ ಸ್ನೇಹಿತರೆ, ಅದು ಯಾಕೆ ಹೇಳಿದರೋ ಅದನ್ನು ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಮಾಡಬೇಕು. ಅವರು ಕೂಡ ಒಂದು ರಾಜಕೀಯ ಪಕ್ಷದ ಉಸ್ತುವಾರಿಗಳು, ಹೆಡ್ ಅವರು. ಪಿಕ್ಚರಲ್ಲಿ ಹೇಳೋದಕ್ಕೂ ಅದು ಬಿಡಿ, ಫಸ್ಟೇ ಹಾಕ್ಬಿಟ್ಟಿರ್ತೀವಿ, ಇದರೊಳಗೆ ಏನೇ ಅರ್ಥ ಇರೋದಿಲ್ಲ, ಇದು ಬರೀ ಫಿಕ್ಷನ್ ಅಂಥೇಳಿ. ನಿಜ ಜೀವನದಲ್ಲಿ ಭಾಳ ಹುಷಾರಾಗಿರ್ಬೇಕಾಗತ್ತೆ ಉಪೇಂದ್ರ ಅವರು ಕೂಡ. ಅದು ನಾನು ಏನು ಹೆಂಗೆ ಹೇಳಿ, ಅವ್ರು ನನ್ನ ಸ್ನೇಹಿತರು, ಹೇಳಿ ತಪ್ಪು ಹೇಳಿದರು ಅಂದರೆ ತಪ್ಪು ತಪ್ಪೇ ಆಗ್ತದೆ. ಅದು ಯಾರೇ ಆಗಿರಲಿ ಸ್ವಲ್ಪ ನೋಡಿಕೊಂಡು ಹೇಳೋದು ಒಳ್ಳೆಯದು ಅಂಥೇಳಿ ನಾನು ಅವರಿಗೆ ರಿಕ್ವೆಸ್ಟ್ ಮಾಡ್ತೀನಿ. ಅದು ಪಾಪ ಅದೇನಾದ್ರು ಹಂಗೆ ಹೇಳಿದರೆ ಅವ್ರ ಕ್ಷಮೆಯೂ ಕೂಡ ಯಾಚಿಸಬೇಕಾಗತ್ತೆ. ಯಾಕೆಂದರೆ ತಪ್ಪು, ಈ ದೇಶದಲ್ಲಿ ಇರ್ತಕ್ಕಂಥ ಯಾರೇ ಆಗಲಿ, ಯಾವುದೇ ಜಾತಿ ವರ್ಗದವರಾಗಲಿ, ನನಗೆ ಮೇಲೆ ತಳಗೆ ಅಂಥೇಳಿ ಕಾಣಿಸೋದಿಲ್ಲ. ಈ ದೇಶದ ಪ್ರಜೆ ಮಾತ್ರ ಕಾಣಿಸ್ತಾರೆ. ಅವ್ರ ಕಷ್ಟ ಸುಖಗಳಿಗೆ ಸ್ಪಂದನೆ ಮಾಡ್ತಕ್ಕಂಥ ಕೆಲಸವನ್ನು ನನಗೆ ಕೊಟ್ಟಿದ್ದಾರೆ, ನಮ್ಮ ಪಕ್ಕದಲ್ಲಿ ಅಧಿಕಾರಿಗಳಿದ್ದಾರೆ, ನಾವೆಲ್ಲರೂ ಕೂಡ ಒಟ್ಟಿಗೆ ಕೆಲಸ ಮಾಡ್ತಕ್ಕಂಥದ್ದು. ಇಂಥದನ್ನ ಅವಾಯ್ಡ್ ಮಾಡೋದು ಒಳ್ಳೆಯದು.